ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಪ್ರೇರಣಾ ಯೋಜನೆ ಅಥವಾ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಯೋಜನೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಈ ಒಂದು ಪ್ರೇರಣಾ ಯೋಜನೆ ಏನಿದೆ, ನಿಮಗೆ ಗೊತ್ತಿರುವಂತೆ ಮಹಿಳಾ ಸ್ವಸಹಾಯ ಸಂಘಗಳು ಅಥವಾ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳು ಏನಿರ್ತವೆ, ಅದರಲ್ಲಿ ಇರುವಂತಹ ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಂತ ಮಹಿಳೆಯರಿಗೆ ತಮ್ಮದೇ ಆದಂತಹ ಒಂದು ಹೊಸ ವ್ಯಾಪಾರವನ್ನ ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು ಸ್ವಸಹಾಯ ಸಂಘಗಳ ಮುಖಾಂತರ ಆರ್ಥಿಕ ನೆರವನ್ನ ನೀಡಲಾಗುತ್ತೆ. ಆರ್ಥಿಕ ನೆರವು ಎಷ್ಟಪ್ಪ ಅಂತಂದ್ರೆ 25,000 ರೂಪಾಯಿ. ಈ ಒಂದು ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಂತ ಮಹಿಳೆಯರಿಗೆ 25,000 ರೂಪಾಯಿ ಆರ್ಥಿಕ ನೆರವನ್ನ ನೀಡಲಾಗುತ್ತೆ. ಅಂದ್ರೆ ಈ ಒಂದು 25,000 ರೂಪಾಯಿದಲ್ಲಿ 15,000 ರೂಪಾಯಿ ಸಬ್ಸಿಡಿ ಇರುತ್ತೆ. ಅಂದ್ರೆ ಉಚಿತ ಕಟ್ಟುವಂತ ಅವಶ್ಯಕತೆ ಇಲ್ಲ, ಕೇವಲ 10,000 ರೂಪಾಯಿ ಹಣವನ್ನ ಮಾತ್ರ ನೀವು ಮರುಪಾವತಿ ಮಾಡಬೇಕು. ಈ ಒಂದು 10,000 ರೂಪಾಯಿ ಹಣವನ್ನ ಬ್ಯಾಂಕ್ ಸಾಲದ ರೂಪದಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಇದಕ್ಕೆ ಬಡ್ಡಿ ಎಷ್ಟು ಇರುತ್ತಪ್ಪ ಅಂತಂದ್ರೆ ನಿಮಗೆ 4% ಬಡ್ಡಿ ದರದಲ್ಲಿ ಈ ಒಂದು 10,000 ರೂಪಾಯಿ ಹಣವನ್ನ ನಿಮಗೆ ಕೊಟ್ಟಿರ್ತಾರೆ. ಅಂದ್ರೆ ಈ ಒಂದು 10,000 ರೂಪಾಯಿ ಹಣವನ್ನ ಮಾತ್ರ ನೀವು ಮರುಪಾವತಿ ಮಾಡಬೇಕಾಗುತ್ತೆ. ಈ ಒಂದು 10,000 ರೂಪಾಯಿ ಹಣವನ್ನ ಮರುಪಾವತಿ ಮಾಡೋಕ್ಕೆ ನಿಮಗೆ 3 ವರ್ಷ ಕಾಲಾವಧಿಯನ್ನ ಕೊಟ್ಟಿರ್ತಾರೆ. ಅಂದ್ರೆ ಈ ಒಂದು 3 ವರ್ಷಗಳಲ್ಲಿ ಅಂದ್ರೆ ತಿಂಗಳಾದ್ರೂ ಕಟ್ಬೋದು ಅಥವಾ 3 ತಿಂಗಳಿಗೆ ಒಂದ್ಸಲ ಆದ್ರೂ ಕಟ್ಬೋದು, ಈ ಒಂದು 10,000 ರೂಪಾಯಿ ಹಣವನ್ನ ನೀವು ಮತ್ತೆ ಮರುಪಾವತಿ ಮಾಡಬೇಕು. ಹೌದು ಫ್ರೆಂಡ್ಸ್, ಈ ಒಂದು ಪ್ರೇರಣಾ ಯೋಜನೆ ಅಥವಾ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಯೋಜನೆ ಅಡಿಯಲ್ಲಿ ಏನು ಸ್ವಸಹಾಯ ಸಂಘಗಳಲ್ಲಿ ಅಥವಾ ಸ್ತ್ರೀಶಕ್ತಿ ಸಂಘಗಳಲ್ಲಿ ಇರುವಂತಹ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತ ಮಹಿಳೆಯರಿಗೆ ತಮ್ಮದೇ ಆದಂತಹ ಒಂದು ಹೊಸ ವ್ಯಾಪಾರವನ್ನ ಮಾಡೋದಕ್ಕೆ 25,000 ರೂಪಾಯಿ ಆರ್ಥಿಕ ನೆರವನ್ನ ನೀಡಲಾಗುತ್ತೆ. 15,000 ರೂಪಾಯಿ ಉಚಿತ ಫ್ರೀ ಸಬ್ಸಿಡಿ, ಇನ್ನು 10,000 ರೂಪಾಯಿ ಮಾತ್ರ ಹಣವನ್ನ ನೀವು ಮರುಪಾವತಿ ಮಾಡಬೇಕು. ಹಾಗಾದ್ರೆ ಇದಕ್ಕೆ ಈ ಒಂದು ಪ್ರೇರಣಾ ಯೋಜನೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಮತ್ತೆ ಏನ್ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈ ಒಂದು ಪ್ರೇರಣಾ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಒಂದು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಪ್ರೇರಣಾ ಯೋಜನೆ ಅಥವಾ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಯೋಜನೆ. ಅದ್ರ ಕೆಳಗಡೆ ಆನ್ಲೈನ್ ನಲ್ಲಿ ಅನ್ವಯಿಸಿ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಮೊದಲಿಗೆ ವರ್ಷ ಅಂತ ಇರುತ್ತೆ, 2021-22 ಅದೇ ರೀತಿ ಬಿಟ್ಬಿಡಿ. ನಂತರ ನಿಮ್ಮ ಜಿಲ್ಲೆ ಯಾವುದು ಅಂತ ಲಿಸ್ಟ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಿಮ್ಮ ತಾಲೂಕು ಯಾವುದು ಅಂತ ಲಿಸ್ಟ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅನ್ನೋದನ್ನ ಲಿಸ್ಟ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಇಲ್ಲಿ ನಿಮಗೆ ಅರ್ಜಿದಾರನ ಪೂರ್ಣ ಹೆಸರು ಅಂತ ಕೇಳುತ್ತೆ, ಅಂದ್ರೆ ನಿಮ್ಮ ಹೆಸರನ್ನ ಹಾಕ್ಬೇಕು. ಏನು ಮಹಿಳಾ ಸ್ವಸಹಾಯ ಸಂಘಗಳಲ್ಲಿ ಪರಿಶಿಷ್ಟ ಪಂಗಡದ ಹೆಣ್ಮಕ್ಳು ಏನಿರ್ತಾರೆ ಅವರ ಹೆಸರನ್ನ ಹಾಕ್ಬೇಕು. ಅರ್ಜಿ ಯಾರ ಹೆಸರ ಮೇಲೆ ಸಲ್ಲಿಸ್ತಾರೆ ಅವರ ಹೆಸರನ್ನ ಹಾಕ್ಬೇಕಾಗುತ್ತೆ. ಮತ್ತೆ ಅದ್ರ ಜೊತೆಗೆ ಅವರ ಒಂದು ಗಂಡನ ಹೆಸರನ್ನ ಹಾಕ್ಬೇಕು, ಇಲ್ಲ ತಂದೆ ಇದ್ರೆ ತಂದೆ ಹೆಸರನ್ನ ಹಾಕ್ಬೋದು. ಅಂದ್ರೆ ಗಂಡ ಮದುವೆ ಆಗಿಲ್ಲಪ್ಪ ಅಂತಂದ್ರೆ ಇಲ್ಲಿ ತಂದೆ ಹೆಸರನ್ನ ಹಾಕ್ಬೋದು, ಇಲ್ಲಾಂದ್ರೆ ಗಂಡನ ಹೆಸರನ್ನ ಹಾಕ್ಬೇಕಾಗುತ್ತೆ. ನಂತರ ಅಡ್ರೆಸ್ ಅನ್ನ ಹಾಕ್ಬೇಕಾಗುತ್ತೆ, ನಿಮ್ಮ ಮನೆ ನಂಬರ್ ಏನಾದರೂ ಇದ್ರೆ ಮನೆ ನಂಬರು, ವಾರ್ಡ್ ನಂಬರು, ಮತ್ತೆ ನಿಮ್ಮ ತಾಲೂಕು ಯಾವುದು, ನಿಮ್ಮ ಊರಿನ ಪಿನ್ ಕೋಡ್ ಸಂಖ್ಯೆ ಯಾವುದು ಅನ್ನೋದನ್ನ ಹಾಕ್ಬೇಕು. ನಂತರ ನೀವು ಕೊಟ್ಟಿರುವಂತ ಅಡ್ರೆಸ್ ಏನಿರುತ್ತೆ ಮತ್ತೆ ಈಗಿರುವಂತ ಅಡ್ರೆಸ್ ಸೇಮ್ ಇತ್ತಂದ್ರೆ ಕಾಯಂ ವಿಳಾಸ ಅಂತ ಒಂದು ಕಾಲಮ್ ಇರುತ್ತೆ, ಬಾಕ್ಸ್ ನೋಡ್ತಿರ್ಬೋದು, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಎರಡು ಅಡ್ರೆಸ್ ಸೇಮ್ ಆಗಿ ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ. ಒಂದು ವೇಳೆ ಬೇರೆ ಬೇರೆ ಅಡ್ರೆಸ್ ಇತ್ತಪ್ಪ ಅಂತಂದ್ರೆ ನೀವು ಬೇರೆ ಬೇರೆ ಅಡ್ರೆಸ್ನ ಹಾಕ್ಬೇಕಾಗುತ್ತೆ. ನಂತರ ಇಷ್ಟ ಹಾಕಿದ್ಮೇಲೆ ನಿಮ್ಮ ಕ್ಯಾಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು, ಇದು ಎಸ್ಟಿಯರಿಗೆ ಮಾತ್ರ ಇರುತ್ತೆ. ಅಂದ್ರೆ ಪರಿಶಿಷ್ಟ ಪಂಗಡದವರಿಗೆ ಎಸ್ಟಿ ಅಂತಾನೆ ಬಿಟ್ಬಿಡಿ. ಎಸ್ಟಿಯಲ್ಲಿ ಹಲವಾರು ರೀತಿಯ ಉಪಜಾತಿಗಳು ಬರುತ್ತೆ, ನಿಮ್ಮ ಉಪಜಾತಿ ಯಾವುದು ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ವಿದ್ಯಾಭ್ಯಾಸ ಎಷ್ಟಾಗಿದೆ ಅಂದ್ರೆ ಎಜುಕೇಶನ್ ಎಷ್ಟು ಮಾಡಿದ್ರ, ಮೊಬೈಲ್ ನಂಬರ್ನ ಹಾಕ್ಬೇಕು, ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬೇಕು, ನಿಮ್ಮ ಕುಟುಂಬದ ವಾರ್ಷಿಕ ವರ್ಮಾನ ಎಷ್ಟಿದೆ ಅನ್ನೋದನ್ನ ಹಾಕ್ಬೇಕು. ಮತ್ತೆ ಆರ್ಡಿ ನಂಬರ್ ಅಂದ್ರೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಆರ್ಡಿ ನಂಬರ್ ಅಂತ ಇರುತ್ತೆ, ಆ ಆರ್ಡಿ ನಂಬರ್ನ ನೀವು ಇಲ್ಲಿ ಹಾಕ್ಬೇಕು. ಅದೇ ರೀತಿಯಾಗಿ ಕ್ಯಾಸ್ಟ್ ನಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಲ್ಲಿ ಇರುವಂತಹ ಆರ್ಡಿ ನಂಬರ್ ಕೂಡ ಈ 6ನೇ ಕಾಲಮ್ ನಲ್ಲಿ ಹಾಕ್ಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಸಾಲ, ಈ ಒಂದು ಸಾಲವನ್ನ ಯಾಕೆ ತಗೊಳ್ತಿದ್ದೀರಾ ಅನ್ನೋದನ್ನ ಹಾಕ್ಬೇಕು. ಯಾವ ವ್ಯಾಪಾರವನ್ನು ಮಾಡ್ತೀರಾ ಅನ್ನೋದನ್ನ ಈ ಕಾಲಮ್ ನಲ್ಲಿ 11ನೇ ಕಾಲಮ್ ನಲ್ಲಿ ಹಾಕ್ಬೇಕಾಗುತ್ತೆ. ನಂತರ ನಿಮಗೆ ನಿಮ್ಮ ಒಂದು ನೀವು ಇರುವಂತ ಸ್ವಸಹಾಯ ಸಂಘ ಅಥವಾ ಸ್ತ್ರೀಶಕ್ತಿ ಸಂಘ ಏನಿರುತ್ತೆ ಆ ಸಂಘದ ಹೆಸರನ್ನ ಹಾಕ್ಬೇಕು. ಆ ಸಂಘದಲ್ಲಿ ಒಟ್ಟು ಎಷ್ಟು ಸದಸ್ಯರಿದ್ದಾರೆ ಅನ್ನೋದನ್ನ ನೀವು ಹಾಕ್ಬೇಕು. ಇಷ್ಟೆಲ್ಲ ಹಾಕಿದ ನಂತರ ಕೆಲವೊಂದು ಡಾಕ್ಯುಮೆಂಟ್ ಗಳನ್ನ ನೀವು ಅಪ್ಲೋಡ್ ಮಾಡೋದಿರುತ್ತೆ. ಈ ಒಂದು ಡಾಕ್ಯುಮೆಂಟ್ ಗಳನ್ನ ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಯಾವ್ಯಾವಪ್ಪ ಅಂತಂದ್ರೆ ಜಾತಿ ದೃಢೀಕರಣ ಪತ್ರ, ಅಂದ್ರೆ ಯಾರ ಹೆಸರ ಮೇಲೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಅವರ ಒಂದು ಜಾತಿ ದೃಢೀಕರಣ ಪತ್ರ, ಮತ್ತೆ ವರಮಾನ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟು, ಮತ್ತೆ ಸ್ವಸಹಾಯ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಅಂದ್ರೆ ನಿಮ್ಮ ಸಂಘದ ಏನು ಬ್ಯಾಂಕ್ ಬುಕ್ ಇರುತ್ತೆ ಆ ಒಂದು ಬ್ಯಾಂಕ್ ಬುಕ್ಕ,
ಮತ್ತೆ ಅರ್ಜಿದ ಯಾರು ಸಲ್ಲಿಸ್ತಾರೋ ಅವರ ಒಂದು ಫೋಟೋ, ಇವುಗಳನ್ನ ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಅಂದ್ರೆ ಇಲ್ಲಿ ನಿಮ್ಮ ಫೋಟೋ ಬಂದು ನಿಮಗೆ 1 MB ಒಳಗಡೆ ಇರಬೇಕು, ಮತ್ತೆ ಉಳಿದಂತ ಎಲ್ಲ ಡಾಕ್ಯುಮೆಂಟ್ಗಳು 2 MB ಒಳಗಡೆ ಇರಬೇಕು. ಮತ್ತೆ ಇವುಗಳು ಬಂದು ನಿಮಗೆ JPEG ಮತ್ತೆ JPEG PNG PDF ಫಾರ್ಮೆಟ್ ನಲ್ಲಿ ಈ ಒಂದು ಡಾಕ್ಯುಮೆಂಟ್ಗಳು ಇರಬೇಕು. ಇವನ್ನ ಸ್ಕ್ಯಾನ್ ಮಾಡ್ಕೊಂಡು ಮೊದಲೇ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ ಒಂದೊಂದಾಗಿ ನೀವು ಅಪ್ಲೋಡ್ ಮಾಡಬೇಕು ನಿಧಾನವಾಗಿ. ನಂತರ ಅರ್ಜಿದಾರ ಘೋಷಣೆ ಅಂತ ಇರುತ್ತೆ, ಜಸ್ಟ್ ಈ ಕಾಲಮ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನೋಡ್ತಿರ್ಬೋದು ಈ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಏನು ಅಪ್ಲಿಕೇಶನ್ ಹಾಕೋದು ಮುಗಿಯುತ್ತೆ. ಇದರ ಒಂದು ರೆಫರೆನ್ಸ್ ನಂಬರ್ ಇರುವಂಥ ಒಂದು ಪ್ರಿಂಟ್ಔಟ್ ಬರುತ್ತೆ, ಆ ಪ್ರಿಂಟ್ಔಟ್ನ ನೀವು ತೆಗೆದುಕೊಂಡು ಇಟ್ಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ಸಂಘದ ಖಾತೆ ಏನಿರುತ್ತೆ, ಸಂಘದ ಒಂದು ಅಕೌಂಟ್ ಏನಿರುತ್ತೆ, ಆ ಅಕೌಂಟಿಗೆ ಏನು ಸದಸ್ಯರಿಗೆ ಹಣ ಎಷ್ಟೆಷ್ಟು ಬರಬೇಕಾಗಿದೆ, 25,000 ರೂಪಾಯಿ ಹಣ ಒಬ್ಬೊಬ್ಬರಿಗೆ, ಆ ಒಂದು ಹಣನ ಸಂಘದ ಅಕೌಂಟ್ಗೆ ಹಾಕಲಾಗುತ್ತೆ. ಅಲ್ಲಿಂದ ಸಂಘದ ಸದಸ್ಯರು ನಿಮ್ಮ ಹಣವನ್ನು ನೀವು ಹಂಚಿಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಈ ಒಂದು ಪ್ರೇರಣಾ ಯೋಜನೆ ಮುಖಾಂತರ ಏನು ಪರಿಶಿಷ್ಟ ಪಂಗಡದ ಮಹಿಳೆಯರೇನಿರ್ತಾರೆ ತಮ್ಮದೇ ಆದಂಥ ಒಂದು ಹೊಸ ವ್ಯಾಪಾರವನ್ನು ಮಾಡೋದಕ್ಕೆ ಈ ಒಂದು ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ಗಳು ಇತ್ತಪ್ಪ ಅಂತಂದ್ರೆ ಕೂಡ ಈ ಮೇನ್ ಪೇಜ್ಗೆ ಬಂದು ಸಂಪರ್ಕಿಸಂತಿದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಡ್ರೆಸ್ ನೋಡ್ಬೋದು, ಮತ್ತು ಇಮೇಲ್ ID ಮತ್ತು ದೂರವಾಣಿ ಸಂಖ್ಯೆ ಇರುತ್ತೆ. ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಎಲ್ಲ ಸ್ತ್ರೀ ಶಕ್ತಿ ಸಂಘಗಳಿಗೆ ಸ್ವಸಹಾಯ ಸಂಘದವರಿಗೆ ಈ ವಿಡಿಯೋನ ಶೇರ್ ಮಾಡಿ.